ಕೋಲಾರ ಜಿಲ್ಲೆಯ ವಸತಿಹೀನರಿಗೆ ಸರ್ಕಾರಿ ಗೋಮಾಳ ಖರಾಬು ಜಾಗವನ್ನು ವಸತಿ ನಿವೇಶನಗಳಿಗೆ ಭೂಮಿಯನ್ನು ಮಂಜೂರು ಮಾಡಬೇಕು ರಾಜ್ಯ ಸರ್ಕಾರದ ವಿವಿಧ ನಿಗಮಗಳ ಅಡಿಯಲ್ಲಿ ಆರ್ಥಿಕ ಮತ್ತು ಭೌತಿಕ ಗುರಿ ಹೆಚ್ಚಿಸಿ ಎಲ್ಲ ಅರ್ಜಿದಾರರಿಗೆ ಸಾಲ ಸಬ್ಸಿಡಿಗಳು ಮಂಜೂರು ಮಾಡಬೇಕು ಹಾಗೂ ಸದರಿ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸಬೇಕೆಂದು ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಕೋದಂಡಾರಂ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು जयभीम इवत्तु अंबेडकर स्वाभिमानी सेने कोलार जिला समिति चिक्कबळ्ळापुर जिला समिति वतियिंद स्मशान निवेशनगागि निवेशन भूमिगागि होराट अन्नुवंत सामाजिक विचारवन्न एत्तुकोंडु इवत्तु होराट माड्ता इद्देवे ई मनवियन्न मान्य जिल्लाधिकारिगळु तडवागादरू कूड बंदु स्वीकरिसि सूक्तवादंत क्रमगळन्नु तगोळ्तीनि अन्नुवंत मातन्न हेळिदरे नावु होराटद उद्देश एनु अंत हेळिद्रे ರಾಜಕಾರಣ ಇರುವಂತ ಈ ಸಮಯದಲ್ಲಿ ಮುಂದೆ ಎಲೆಕ್ಷನ್ ಬರ್ತದೆ ಆ ಎಲೆಕ್ಷನ್ ಗಳಿಗೆ ಏನಾಗ್ತದೆ ನಮ್ಮವರಿಗೆ ದಲಿತರಿಗೆ ಅಥವಾ ಓಬಿಸಿ ಗಳಿಗೆ ಅದರಲ್ಲೂ ಹಿಂದುಳಿದ ವರ್ಗಕ್ಕೆ ಏನು ಮಾಡ್ತಾರೆ ಒಂದು 500,000 ಕೊಟ್ಟುಬಿಟ್ಟು ನಮಗೆ ಓಟ್ ಹಾಕಿ ಅನ್ನುವಂತ ಅಥವಾ ಯಾವುದೋ ಒಂದು ದೇವಸ್ಥಾನಗಳಿಗೆ ಕಳಿಸುವಂತ ಚುನಾವಣಾ ಆಮಿಷಗಳು ಅಂದ್ರೆ ಏನು ಕುಕ್ಕರ್ ಕೊಡುವಂತದ್ದು ಪೆನ್ ಕೊಡುವಂತದ್ದು ಅವಾಗಲೇ ನಮ್ಮ ಹೆಣ್ಣುಮಗಳು ಹೇಳ್ತಾ ಇದ್ರು ನಿಕ್ಕರ್ ಕೊಡುವಂತದ್ದು ಈ ರೀತಿಯಾದಂತ ಅಸಹ್ಯಕರವಾದಂತ ಒಂದು ಆಮಿಷಗಳನ್ನು ಚುನಾವಣಾ ಆಮಿಷಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲಾ ರಾಜಕಾರಣಿಗಳು ಬಗ್ಗೆ ಮಾತಾಡ್ತಾರೆ ಎಲ್ಲಾ ಪಕ್ಷದವರನ್ನು ಕೂಡ ನಾವು ಯಾವುದೋ ಒಂದು ಪಕ್ಷದ ವಿಚಾರವಾಗಿಲ್ಲ ರಾಜಕಾರಣ ಮಾಡುವಂತದ್ದು ಕೇವಲ ರಾಜಕಾರಣವಾಗಿ ಮಾಡ್ತಾ ಇದ್ದಾರೆ ಹೊರತು ಸಮಾಜಕ್ಕೆ ಒಳ್ಳೆಯದಾಗುವಂತ ಕೆಲಸವನ್ನ ಮಾಡಲಿಲ್ಲ ಆ ಕಾರಣಕ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಏನಂತಿದೆ ಪ್ರತಿಯೊಂದು ಊರಲ್ಲೂ ಕೂಡ ಏನು ಸ್ಮಶಾನಗಳು ಇರ್ತವೆ ಅದನ್ನ ಒತ್ತುವರಿವನ್ನ ತೆರವುಗೊಳಿಸಬೇಕು ಜೊತೆಗೆ ಆ ಒಂದು ಊರಲ್ಲಿ ನಾವು ಏನು ಗೋಮಾಳಗಳು ಅಂತ ಇರ್ತವೋ ಅಥವಾ ಸರ್ಕಾರಿ ಖರಾಬ್ ಜಾಗ ಅಂತ ಇರ್ತದೋ ಆ ಖರಾಬ್ ಜಾಗಗಳನ್ನು ತೆರವುಗೊಳಿಸಿ ಸೂಕ್ತವಾದ ಜಾಗಗಳನ್ನು ಮನೆಗಳಿಗೋಸ್ಕರ ನಿರ್ಮಾಣ ಮಾಡಿಕೊಡಬೇಕು ಅಧಿಕೃತ ಆದೇಶಗಳು ಹೊರಡಿಸಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ನಾಲ್ಕು ಕುಟುಂಬಗಳು ಜೀವಿತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಮನೆ ಈ ನಾಲ್ಕು ಮನೆಗಳಿಗೆ ನಾಲ್ಕು ಸೂರುಗಳನ್ನು ಮಾಡಿಕೊಡಬೇಕು ಆ ಮುಖಾಂತರ ಅವರ ಜೀವನ ಸಾಗಬೇಕು ಸ್ವತಂತ್ರ ಬಂದ 75 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ಸರಿಯಾದ ಮನೆಗಳಿಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳ ರಸ್ತೆ ಬೆಳಕು ನೀರು ಯಾವುದು ಸಿಗದೇ ಇರುವಂತ ಪರಿಸ್ಥಿತಿಯಲ್ಲಿ ಆದ್ವೆ ಆ ರಾಜಕಾರಣ ಅಂದಿದ ತಕ್ಷಣ ನಾವೆಲ್ಲರೂ ಕೂಡ ಅದನ್ನು ಮುಗಿಬಿದ್ದು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದನ್ನ ಹಿಂದಿಟ್ಕೊಂಡು ನಾವು ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನಾವು ಪಡೆಕೊಳ್ಳಬೇಕು ಅನ್ನೋ ಈ ನಿಟ್ಟಿನಲ್ಲಿ ಇವತ್ತೇನು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕೋಲಾರ ಜಿಲ್ಲಾ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸಮಿತಿ ಮತ್ತು ಹೆಣ್ಣುಮಕ್ಕಳು ಎಲ್ಲರೂ ಒಂದು ಸಹಕಾರದಿಂದ ಇವತ್ತು ಒಂದು ಹೋರಾಟ ಮಾಡಿದ್ದೇವೆ ಅದಕ್ಕೆ ಸೂಕ್ತವಾದ ಒಂದು ನಿರ್ದೇಶನ ಸಿಕ್ಕಿದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ವಾರದ ಒಳಗಡೆ ಇವರು ಕೆಜಿಎಫ್ನ ತಹಸೀಲ್ದಾರ್ ಮೇಲೆ ಮತ್ತು ಕ್ಯಾಸಂಬಳ್ಳಿಯ ವಿಎಆರ್ಐ ಅವರುಗಳ ಮೇಲೆ ಏನು ನಾವು ಕೊಟ್ಟಿದ್ದೇವೆ ಈಗಾಗಲೇ ದಳವಾ ವ್ಯವಸ್ಥೆಯ 169 ಸರ್ವೆ ನಂಬರ್ನ ಈಗಾಗಲೇ ಒತ್ತುವರಿ ಮಾಡಿಕೊಂಡು ಅದನ್ನು ಬೇರೆಯವರು ಸಾರ್ವಜನಿಕರು ಭೂ ಕಬಳಿಕೆ ಮಾಡಿರುವಂಥದ್ದನ್ನು ವಿರೋಧಿಸಿ ಆ ಸೂಕ್ತವಾದಂಥ 2 ಎಕರೆಯನ್ನು ಒಂದು ಮನೆಗಳಿಗೋಸ್ಕರ ನಿರ್ಮಾಣ ಮಾಡಬೇಕು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದೇವೆ ಅದನ್ನು ಕೂಡ ನೀವು ಒಂದು ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಆ ಎಲ್ಲ ರೀತಿಯ ಮುಂದಿನ ಅಪ್ಡೇಟ್ಗಳನ್ನು ತಿಳಿಸುತ್ತೇನೆ ಅಂತೇಳಿ ನಮಗೆ ಅವರಿಗೆ ಹೇಳೋರ ಕಾರಣದಿಂದ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಹೋರಾಟಕ್ಕೆ ಭಾಗವಹಿಸಿದ ಎಲ್ಲ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿಗಳಿಗೆ ಅಭಿನಂದನೆ ಹೇಳುತ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಜೈ ಭೀಮ್ ಜೈ ಭಾರತ್